ನನಗೆ ಯಾರು ಸಹವಾಸನು ಬೇಡ ಲೈಫ್ ಲಾಂಗ್ ಒಬ್ಬಳೇ ಇದ್ದುಬಿಡ್ತೀನಿ ನನಗೆ ಪ್ರೀತಿನು ಬೇಡ ಏನು ಬೇಡ ಆದರೂ ನಿಮ್ಮನ್ನ ಮನಸಾರೆ ಪ್ರೀತಿಸ್ಬಿಟ್ಟೆ ಸಮರ್ ಯಾವತ್ತೂ ಯಾರನ್ನು ಕಣ್ಣೆತ್ತಿ ನೋಡ್ದೋಡಲ್ಲ ನಾನು ನಿಮ್ಮನ್ನ ಅಷ್ಟು ಪ್ರೀತಿಸ್ಬಿಟ್ಟೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಯು ಡೋಂಟ್ ಡಿಸರ್ವ್ ಮೀ ಸಮರ್ ಯು ಡೋಂಟ್ ಡಿಸರ್ವ್ ಮೀ ಇವ್ರನ್ನ ಹೀಗೆ ಬಿಟ್ರೆ ನಾನ್ ಸೋತಾಗತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಏನಂತ ಕೊಡ್ಲಿ ಇಲ್ಲ ಇನ್ನು ನಾನಿಲ್ಲಿರಲ್ಲ ಊರ್ ಬಿಟ್ಟು ಹೋಗ್ತೀನಿ ನಾನಿನ್ ಯಾವತ್ತೂ ಇವ್ರ ಕೈಗೆ ಸಿಗಲ್ಲ ಮೊದ್ಲೇ ಕೈ ನೋವು ಈ ಮಗನ್ ತಂದು ಇಲ್ಲಿ ಕೂರ್ಸೋಡ್ಸಲ್ಲಿ ಸೊಂಟಾನೆ ನೋವು ಶುರು ಆಯ್ತು ಹೂ ಕಣೋ ನೀ ನನ್ ಹೆತ್ನಲ್ಲ ಆವತ್ತೇನೆ ನನ್ನ ಮರ್ಯಾದೆ ಎಲ್ಲ ಪೀಸ್ 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 ಆಗೋಯ್ತು ಮೂರ್ ಮಕ್ಕಳ ತಂದೆ ನೀನು ಹೇಗ್ ನಡ್ಕೊಡ್ಬೇಕಂತ ಸ್ವಲ್ಪನೂ ಗೊತ್ತಾಗೋಲ್ವೇನು ಕಂಠ ಪೂರ್ತಿ ಕುಡ್ಕೊಂಡು ರೋಡ್ ಮೇಲೆ ಬಿದ್ಕೊಂಡು ಬಂದಿದ್ಯಲ್ಲ ಹೂ ನಿನ್ ಯೋಗ್ಯತೆಗಿಸ್ತು ಎಲ್ರೂ ಬೈತಾರೆ ಅವಳು ಬೈತಾಳೆ ಇವಳು ಬೈತಾಳೆ ಅಮ್ಮನೂ ಬೈತಾಳೆ ಅಪ್ಪನೂ ಬೈತಾರೆ ಎಲ್ರೂ ಬೈತಾರೆ ಓ ಗಾಡ್ಸಿಲ್ಲ ಗಾಡ್ ಏನ್ ಮಾಡ್ಲಿ ಅವಳು ಬೈತಾಳೆ ಇವಳು ಬೈತಾಳೆ ಏ ಆಶಾ ನೀನೇನಾದ್ರೂ ಬೈದೇನೆ ಲೇ ನಿನಗೂ ನಿನ್ ಮಗನಿಗೂ ನಮ್ ಸೊಸೆ ಬೈದು ಬದುಕೋದುಂಟ ಅವನ್ ಕುಡ್ಕೊಂಬಂದು ಪೇಚಾಡ್ತಾ ಇದ್ದಾನೆ ನೀನ್ ಅದನ್ನೇ ನಂಬ್ಕೋ ಅಪ್ಪ ಸದ್ಯ ಅಮ್ಮ ಅಂತ ನೆನ್ಪಿದ್ಯಲ್ಲ ಪುಣ್ಯ ಮಾಡಿದ್ದೆ ಬಿಡು ಸದ್ಯ ಕೈಗೇನು ಸಿಕ್ತಲ್ವೇ ಯಾಕೋ ಎದ್ದೇಳು ಮುಖ ಎತ್ತೋ ರೀ ಎದ್ದೇಳ್ರಿ ಇಲ್ರಿ ಅರ್ಥ ನಿಂಬೆ ಹಣ್ಣು ಇವ್ನು ತಲೆಗೆ ಹಿಂಡಿ ಗಜ ಗಜ ತಿಕ್ಕು ಒಂದ್ ಲೋಟ ಮಜ್ಜಿಗೆ ತಂದು ಘಟ ಘಟ ಕುಡ್ಸು ಕುಡ್ದದೆಲ್ಲ ಇಳಿದೋಗ್ಲಿ ರೀ ಈ ಗಬ್ಬು ಅಸ್ತೆ ಕೊಡ್ಕೊಂಡು ಇನ್ನೂ ಯಾಕೆ ನಿಂತಿದ್ದೀರ ಇಲ್ಲೇ ಬನ್ರಿ ರೀ ಬಂದೆ ಮಜ್ಜಿಗೆ ತರ್ತೀನಿ ಕುಡೀರಿ ಎಲ್ಲ ಇಳಿದೋಗತ್ತಂತಲ್ಲ ತಗೊಂಬಂದ್ಬಿಡ್ತೇನೆ ನನಗ್ ಮಜ್ಜಿಗೆ ಬೇಡ ಎಲ್ಲ ಹೋಯ್ತು ಎಲ್ಲ ಕಳ್ಕೊಂಡೆ ಮರಿಕಾ ಎಲ್ಲ ಕಳ್ಕೊಂಡೆ ಹೋಯ್ತಾ ಏನ್ ಹೋಯ್ತು ರೀ ಎಲ್ಲ ಹೋಯ್ತು ನಾ ಕಳ್ಕೊಂಬಿಟ್ಟೆ ಐ ಲಾಸ್ಟ್ ಕಳ್ಕೊ ಏನ್ ಕಳ್ಕೊಂಡ್ರಿ ಮರಿಕಾ ಐ ಆಮ್ ಸಾರಿ ಐ ಲಾಸ್ಟ್ ಐ ಲಾಸ್ಟ್ ಎಲ್ಲಿ ಬಂದು ಹೋಯ್ತು ಕಡೆ ಎಲ್ಲಕೊಂಡ್ರಿ ಫಿನಿಶ್ ಮತ್ತೆ
ಮುತ್ತಿಗೆ ಜಾಸ್ತಿ ಮತ ಓಡಿಸ್ಬಿಡ್ತೀನಿ. ನೋಡಿದ್ರ ನೋಡಿದ್ರೇನ್ರಿ, ಹೆತ್ತ ಮನೆ ಮುದುಕಿ ಅಂತಾನೆ. ಅಮ್ಮ, ಮೊದ್ಲೇ ಕೈ ನೋವು, ಈ ಮಗನ್ ತಂದಿ ಇಲ್ಲಿ ಕೂರ್ಸೋಡ್ಸಲ್ಲಿ ಸೊಂಟನೆ ನೋವು ಶುರು ಆಯ್ತು. ಮೋನಿಕಾ, ಎಂತ ಕೆಲಸ ಮಾಡ್ಬಿಟ್ಟೆ. ಕಮಾನ್ ಮೋನಿಕಾ, ಪ್ಲೀಸ್ ಮೋನಿಕಾ, ಕಮಾನ್ ಮೋನಿಕಾ. ನಾನು ಮೋನಿಕಾ ಹತ್ರ ಈ ತರ ಎಲ್ಲ ನಡ್ಕೊಂಡ ಕ್ಷಮಿಸ್ತಾಳ? ಹೇಗೆ ಮುಖ ತೋರಿಸ್ತೀನಿ ಅವ್ರಿಗೆ? ಏನು ಮಾಡ್ತಾ ಇದ್ದೀರಾ? ನಾನ್ ಬದುಕಿರ್ಬಾರ್ದು. ಯಾಕ್ರಿ, ಏನಾಯ್ತು? ಪ್ಲೀಸ್ ರೀ, ಹೀಗೆಲ್ಲ ಮಾಡ್ಬೇಡಿ ನೀವು, ನನಗೆ ಭಯ ಆಗತ್ತೆ. ಏನಾಯ್ತು ರೀ? ಕುರ್ತು ಸಾರಿ ಕೇಳೋದು, ಸುಳ್ಳು ಹೇಳೋದು, ಎರಡು ಒಂದೇ. ಹೋಗಿ ಇಲ್ಲಿಂದ. ನೀನ್ ನನ್ನ ಕ್ಷಮಿಸಿದೀನಿ ಅಂತ ಹೇಳೋದ್ರೆ ನಾನಿಂದ ಹೋಗಲ್ಲ. ಕ್ಷಮಿಸಲ್ಲ ನಿಮ್ಮನ್ನ. ರೀ, ಯಾಕ್ರಿ, ಏನಾಯ್ತು? ಯಾರಾದ್ರೂ ಬೈದ್ರ? ಏನಾಯ್ತು ರೀ? ರಾತ್ರಿ ನೀವು ಕುಡ್ಕೊಂಬಂದ್ರಿ ಅಂತ ಬೇಜಾರಾಗ್ತಿದ್ಯಾ? ಯಾಕೆ ಕುಡ್ಕೊಂಬಂದ್ರಿ? ಏನಾಯ್ತು? ಮಕ್ಳು ನೀವು ಕುಡ್ಕೊಂಬಂದಿದ್ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರ ಅಂತ ಅಳ್ತಾ ಇದ್ದೀರಾ? ನೋಡಿ, ನೀವೇನೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ಗೊತ್ತಾಗ್ದಿರ ಹಾಗೆ ನಾನು ನೋಡ್ಕೋತೀನಿ. ಹಾ, ರೀ, ನೀವು ಇಷ್ಟೊಂದು ಎಮೋಷನಲ್ ಆಗಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಏನಾಯ್ತು ರೀ? ನಿಮ್ಮ ಮನ್ಸಿಗೆ ಯಾರಾದರೂ ನೋವು ಮಾಡಿದ್ರ? ಮನೆ ಎಲ್ಲ ಗಬ್ಬು ವಾಸನೆ ಹೊಡಿತಾ ಇದೆ. ಏನಪ್ಪ ಮಗರಾಯ, ಬೆಳಗಾಯ್ತಾ? ಕುಡಿದು ರೋಡಲ್ಲಿ ಬಿದ್ದು ಇದು ಬದ್ದು ಮರ್ಯಾದೆಯನ್ನ ಕಳೆದಿಯಲ್ಲ. ನನ್ನ ಜನ್ಮ ಸಾರ್ಥಕ ಆಯ್ತು ನಿನ್ನಂಥ ಮಗನಿಗೆ ಜನ್ಮ ಕೊಟ್ಟದಕ್ಕೆ. ಅಲ್ವೋ, ಎದೇ ಎತ್ತರಕ್ಕೆ ಬೆಳೆದು ಮಕ್ಕಳಿದ್ದಾರೆ, ಬೀದಿ ಕುಡುಕರ್ ತರ ಕುಡ್ಕೊಂಡು ಬಂದಿದ್ಯಲ್ಲ, ನಾಚಿಕೆ ಆಗೋಲ್ವಾ ನಿನ್ಗೆ?
ಪೊಲೀಸರು ತಂದು ಮನೆಗೆ ಬಿಟ್ಟೋದ್ರಂತಲ್ಲೋ, ನಿಂದು ಒಂದು ಬಾಳ, ಇನ್ನೂ ಯಾಕೆ ಬದುಕಿದ್ಯಾ? ಥೂ ನಿನ್ ಜನ್ಮಕ್ಕೆ. ಯಾಕೋ ಹೀಗ್ ಮಾಡಿದೆ, ಬುದ್ಧಿ ಇಲ್ವ ನಾನು ನಿನ್ಗೆ? ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ ಮನೆಯಲ್ಲಿ, ಜವಾಬ್ದಾರಿ ಬೇಡ ನಿನ್ಗೆ? ಏನ್ ಮಾಡ್ತೀರಾ, ಕೊಬ್ಬು ದುಡ್ಡಿನ ಕೊಬ್ಬು ಹಂಗ ಆಡಿಸುತ್ತೆ. ನಾವ್ ಅವಾಗ ಊಟಕ್ ಕಷ್ಟ ಪಡ್ತಿದ್ವಲ್ಲ, ಅಂಥ ಕಾಲ ಬರ್ಬೇಕು, ಆವಾಗ್ಲೇ ಇವನಿಗೆ ಬುದ್ಧಿ ಬರೋದು. ಮಾ ಸುಮ್ನಿರ್ತೀಯ? ಏನ್ ಸುಮ್ನಿರೋದು, ಏನ್ ಘನಂದಾರಿ ಕೆಲಸ ಮಾಡಿದ್ದೆ ಅಂತ ಸುಮ್ನಿರ್ಬೇಕು. ಮಜ್ಜಿಗೆ ಬೇಡ, ಕುಡೀರಿ. ಮಜ್ಜಿಗೆ ಕುಡಿದ್ರೆ ಟೆನ್ಷನ್ ಕಡಿಮೆ ಆಗತ್ತೆ. ತಗೊಳ್ಳಿ, ಕುಡಿ. ಕುಡ್ಸು ಕುಡ್ಸು, ಮಜ್ಜಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಿನ್ಸು. ಕುಡ್ಕೊಂಡು ರೋಡಲ್ಲಿ ತೂರಾಡ್ಕೊಂಡು ಬಿದ್ರೆ ಮರ್ಯಾದೆ ಹೋಗುತ್ತಲ್ಲ, ಮನೆಗೆ ಬಂದು ಬಿದ್ಕೊಳ್ಳಿ. ಸಾರ್ಥಕವಾಯ್ತು ಬಿಡಪ್ಪ ಈ ವಿಷಯ. ಏನಾದ್ರೂ ನಮ್ಮ ಅಳಿಯಂದ್ರಿಗೆ ನೆಂಟ್ರಿಗೆ ಗೊತ್ತಾದ್ರೆ ನಮ್ ಮರ್ಯಾದೆ ಏನಾದ್ರೂ ಉಳಿಯುತ್ತಾ? ರೋಡಲ್ಲಿ ಅದೆಷ್ಟು ಜನ ನೋಡಿದಾರೋ, ಛೀಥೂ ಅಂತ ಉಗ್ದಿದಾರೋ. ಕರ್ಮ ಕರ್ಮ. ಅತ್ತೆ ಬೈಬೇಡಿ ಅತ್ತೆ, ಇವ್ರು ಯಾವತ್ತು ಕುಡ್ಕೊಂಡ್ ಬಂದವ್ರಲ್ಲ, ಏನೋ ಬೇಜಾರಲ್ಲಿದ್ದಾರೆ ಅಂತ ಅನ್ಸತ್ತೆ. ಏನಮ್ಮ ನಿನ್ ಗಂಡನಿಗೆ ಅಂತ ಬೇಜಾರು? ಗೊತ್ತಿಲ್ಲ ಅತ್ತೆ, ಏನೋ ಬೇಜಾರಲ್ಲಿರೋದಕ್ಕೇನೆ ಹೀಗ್ ಮಾಡಿದ್ದಾರೆ. ನಾವಿನ್ನೂ ಟೆನ್ಷನ್ ಕೊಟ್ರೆ ಅವ್ರಿಗಿನ್ನೂ ಬೇಜಾರಾಗತ್ತೆ. ಓಹೋ, ಬಂದ್ಬಿಟ್ಲು ಗಂಡನ್ ವಹಿಸ್ಕೊಂಡು. ಏನೇ ನಿನ್ ಗಂಡ ಅಂಥ ಕೆಲ್ಸ ಮಾಡ್ಕೊಂಡ್ ಬಂದ್ರು, ಅವನ್ ವಹಿಸ್ಕೊತಿದ್ಯಲ್ಲ. ನೋಡು, ನಾಳೆ ನಿನ್ ಗಂಡ ಲೋಕಲ್ ಕುಡ್ಕಾಗಿ ಇದ್ದವದ ದುಡ್ಡು ಕಳ್ಕೊಂಡು ಎಕ್ಕುಟ್ ಹೋದ್ರೆ ಅದಕ್ಕೆ ನೀನೇ ಕಾರಣ ಆಗ್ತೀಯ. ಹಾಗೆಲ್ಲ ಏನು ಆಗಲ್ಲ ಅತ್ತೆ, ಅವ್ರ ಹತ್ರ ನಾನ್ ಮಾತಾಡ್ತೇನೆ. ನೀನೇನ್ ಮಾತಾಡೋದು, ನಂಗ ಅನ್ಸುತ್ತೆ ನೀನೇ ಏನು ದೊಡ್ಡ ಕಿತಾಪತಿ ಮಾಡಿದ್ಯಾ ಅಂತ, ಅದಕ್ಕೆ ಅವನ್ ಹಾಗ ಮಾಡಿರೋದು. ಇಲ್ಲ ಅಂದ್ರೆ ನನ್ ಮಗ ಹಾಗೆಲ್ಲ ಮಾಡೋನಲ್ಲ. ಸುಮ್ನೆ ನಮ್ ಸೊಸೆ ಯಾಕೆ ಬೈತ್ಯಾ? ನೀವ್ ಸುಮ್ನಿರ್ರಿ, ನೀವ್ ಸರಿ ಆಗಿದ್ರೆ ಯಾಕೆ ಹೀಗಾಗತ್ತೆ? ಮನೆ ಯಜಮಾನ ಅಂತ ಸುಮ್ನೆ ಕೂತ್ ಬಿಟ್ರಾಯ್ತಾ? ನಾನಿವತ್ ಅವನ್ ಬಿಡೋಲ್ಲ. ಏನ್ ಮಾಡ್ಲಿ ನಾನೀಗ, ಎಂತ ದೊಡ್ಡ ತಪ್ಪು ಮಾಡ್ಕೊಂಡೆ. ಅವಳ ಹತ್ರ ಕ್ಷಮೆ ಕೇಳೋದಕ್ಕೂ ನನಗೆ ಯೋಗ್ಯತೆ ಇಲ್ಲ. ಹೇಗ್ ಮುಖ ತೋರಿಸ್ಲಿ ನಾನು ಅವಳಿಗೆ? ನಾನಿಷ್ಟೊಂದು ಬೇಜವಾಬ್ದಾರಿಂದ ನಡ್ಕೋತೀನಿ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಯಾಕಾದ್ರೂ ಕುಡ್ದೋ, ಯಾಕಾದ್ರೂ ಕುಡ್ಕೊಂಡು ಮೋನಿಕಾ ಮನೆಗೆ ಹೋದ್ನೋ? ಓ ಗಾಡ್, ನನಗೊಂದು ಅರ್ಥ ಆಗ್ತಿಲ್ಲ, ಏನಾಗಿತ್ತು ನನ್ನ ಬುದ್ಧಿ? ಏನ್ ಡಾಡಿದು, ನೀವೇ ಹೇಗ್ ಮಾಡಿದ್ರೆ ಹೇಗೆ? ಮನೇಲಿ ಏನಾಗ್ತಿದೆ ಅಂತ ಗಮನಿಸ್ಬೇಕಾದವರು ನೀವು, ನೀವೇ ಹೇಗ್ ಮಾಡಿದ್ರೆ? ಅಂದ್ರೆ ನಾನ್ ಕುಡ್ಕೊಂಡ್ಬಂದ ವಿಷಯನ ಆಶಾ ಮಕ್ಕಳಿಗೆಲ್ಲ ಹೇಳ್ಬಿಟ್ಲ? ಎಂತ ಕೆಲ್ಸ ಆಯ್ತು ಮನೇಲಿ? ಏನೇನೋ ಆಗ್ತಿದೆ ಡ್ಯಾಡ್, ನಿಖಿತಾ ಅಂತೂ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ನಿಖಿತನಾ? ಹೂ ಡ್ಯಾಡ್, ಅಮ್ಮನ ಮಾತಿಗೆ ಒಂಚೂರು ಬಗ್ಗಲ್ಲ ಅವಳು, ಅವಳ ಆಕ್ಟಿವಿಟೀಸ್ ಸರಿ ಇಲ್ಲ. ನೀವಾದ್ರೂ ಬುದ್ಧಿ ಹೇಳಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ಏನಾಯ್ತಂತದು? ಇಲ್ಲಿ ನೋಡಿ, ನಿಖಿತಾ ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ದಾರೆ, ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಸೀಕ್ರೆಟ್ ಆಗಿ. ಯಾರು ಕೊಡ್ಸಿದ್ದು? ಗೊತ್ತಿಲ್ಲ ಡ್ಯಾಡ್, ಕೇಳಿದ್ರೆ ದಾರಿಲ್ ಸಿಕ್ತು ಅಂತ ಹೇಳಿದ್ನು. ನನಗೇನೋ ಅವಳು ಸುಳ್ಳು ಹೇಳ್ತಿದ್ದಾಳೆ ಅನ್ಸುತ್ತೆ. ಫೋನ್ ನ ಬಚ್ಚಿಟ್ಕೊಂಡು ಯೂಸ್ ಮಾಡ್ತಿದ್ದಾಳೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಡ್ಯಾಡ್, ಅವಳು ಎಷ್ಟು ಮುಂದುವರೆದಿದ್ದಾಳೆ ಅಂತ. ಅವಳು ಇನ್ನು ಸ್ಕೂಲಲ್ಲಿ ಇದ್ದಾಳೆ, ಅವಳಿಗೆ ಫೋನ್ ಬೇಕಾ? ಈಗೇನ್ ನಿನ್ನ ಅನುಮಾನ? ಅವಳು ಯಾರ ಜೊತೆನೋ ಪ್ರೀತಿ ಗೀತಿ ಅಂತ ಏನಾದ್ರು. ಸುಮ್ನಿರ, ಅವಳದು ಪ್ರೀತಿ ಮಾಡೋ ವಯಸ್ಸಲ್ಲ, ಇನ್ನ ಚಿಕ್ಕ ಹುಡುಗಿ, ಅವಳಿಗೆ ಅದೆಲ್ಲ ಏನು ಗೊತ್ತಿಲ್ಲ. ಡ್ಯಾಡ್, ಅವಳು ಕೆಟ್ಟೋಳು ಅಂತ ನಾನು ಹೇಳ್ತಿಲ್ಲ, ಅವಳು ತುಂಬಾ ಒಳ್ಳೆಳು, ಶೀಸ್ ಇನ್ನೋಸೆಂಟ್. ಆದ್ರೆ ಹುಡುಗರ ಬಗ್ಗೆ ನನಗೆ ಗೊತ್ತಲ್ವಾ, ಈ ತರ ಇನ್ನೋಸೆಂಟ್ ಹುಡುಗಿರು ಸಿಕ್ಕಿದ್ರೆ ಸಾಕು, ಅವ್ರ ತಲೆ ಕೆಡಿಸಿ ಪ್ರೀತಿ ಅನ್ನೋ ಹೆಸರಲ್ಲಿ ದಾರಿ ತಪ್ಪಿಸಿ ಮೋಸ ಮಾಡ್ತಾರೆ.
ಸಿಕ್ಕಿ ಆ ರೀತಿ ಟ್ರ್ಯಾಪ್ ಆಗೋದು ನನಗೆ ಇಷ್ಟ ಇಲ್ಲ. ನನ್ನ ಕನ್ಸರ್ನ್ ಅಷ್ಟ. ನನಗೇನೋ ನೀನ್ ಓವರ್ ಥಿಂಕ್ ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ದುಡ್ಕದಿ ತಪ್ಪಿಗೆ ಸಾಯೋದಕ್ಕೆ ಹೊರಟಿದ್ದವಳು ಅವಳು. ಇನ್ನು ಅವಳಿಗೆ ಪ್ರೀತಿ ಗೀತಿ ಮಾಡೋಷ್ಟು ಧೈರ್ಯ ಇಲ್ಲ. ಅವಳ ತಲೆಯಲ್ಲಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅನ್ನೋದನ್ನ ಬಿಟ್ಟು ಬೇರೆ ಏನು ಇಲ್ಲ. ಓದೋ ಹುಡುಗಿಗೆ ಮೊಬೈಲ್ ಯಾಕೆ ಡ್ಯಾಡ್? ಅದರಲ್ಲೂ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಫೋನ್ ಯೂಸ್ ಮಾಡೋದು ಏನಿತ್ತು? ಅಕಸ್ಮಾತ್ ಸಿಕ್ತು ಅಂತಾನೆ ಇಟ್ಕೊಳ್ಳೋಣ, ಸೀದಾ ತನ್ನ ನಿಮ್ ಕೈ ಕೊಡ್ಬೋದಿತ್ತಲ್ಲ. ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾಳೆ ಅಂದ್ರೆ ನಂಗೆ ಯಾಕೋ ಇದು ಒಳ್ಳೆ ಬೆಳವಣಿಗೆ ಅಂತ ಅನ್ನಿಸ್ತಿಲ್ಲ ಡ್ಯಾಡ್. ನಾನು ಅಮ್ಮ ತುಂಬಾ ಕೇಳಿದ್ವಿ ಡ್ಯಾಡ್, ಆದ್ರೆ ಅವಳು ಒಂದೊಂದ್ಸಲಿ ಒಂದೊಂದು ಹೇಳ್ತಾ ಇದ್ದಾಳೆ. ನೀವು ಒಂದ್ಸಲ ಕೇಳ್ಬಿಡಿ ಪ್ಲೀಸ್. ಸರಿ ಕೇಳ್ತೀನಿ. ಯಾವ್ದಕ್ಕೂ ಆ ಮೊಬೈಲ್ EMI ನಂಬರ್ ನನಗೆ ಕೊಡು. ಯಾರ್ದು ಯಾರ ಹೆಸರಲ್ಲಿ ಇದೆ ತಿಳ್ಕೊಳ್ಳೋಣ. ಅಕಸ್ಮಾತ್ ಅದು ಸಿಕ್ಕಿದ್ದೆ ಆಗಿದ್ರೆ ಅದನ್ನ ಅವ್ರು ತಲುಪಿಸೋಣ. ಆಮೇಲೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆದ್ರೆ ಮೋನಿ ಕ್ಯಾಂಟೀನ್ ಕರ್ಕೊಂಡು ಹೋಗಿದ್ದಾಳೆ. ನೀವು ಹೋಗೊಂದ್ಸಲಿ ವಿಚಾರಿಸಿ ಏನಾಗಿದೆ ಅಂತ. ಡ್ಯಾಡ್ ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ಏನಿಲ್ಲ. ಇಲ್ಲ ಡ್ಯಾಡ್, ಯಾಕೋ ನೀವು ಡಲ್ ಆಗಿದ್ದೀರಾ, ಏನಾಯ್ತು ಅಂತ ಹೇಳಿ. ಏನಾಯ್ತು ಅಂತ ಹೇಳಿ ಡ್ಯಾಡ್. ಅಬ್ಬಾಯ್ ಸುಮ್ಮನೆ ನನಗೆ ಟಾರ್ಚರ್ ಮಾಡಬೇಡ, ಲೀವ್ ಮೇ ಅಲೋನ್. ಅಲ್ಲ ಡ್ಯಾಡ್, ಅದು ಏನಾಯ್ತು ಇವ್ರಿಗೆ, ಯಾಕೆ ಹೀಗ್ ಮಾಡಿದ್ದಾರೆ? ರಾತ್ರಿ ನೋಡಿದ್ರೆ ಕಂಡು ಪೂರ್ತಿ ಕುಡ್ಕೊಂಡ್ ಬಂದಿದ್ದಾರೆ. ಯಾವತ್ತೂ ಹೀಗೆ ಮಕ್ಕಳ ಮುಂದೆ ಕುಡ್ಕೊಂಡ್ ಬಂದವರಲ್ಲ, ಈಗ ನೋಡಿದ್ರೆ ಹೀಗ್ ಮಾಡಿದ್ದಾರೆ. ತುಂಬಾ ಬೇಜಾರಾಗ್ತಿದೆ, ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯಯ್ಯೋ ಅಮ್ಮವ್ರೆ, ಲೇಟ್ ಆಗೋಯ್ತು, ಕ್ಷಮಿಸ್ಬಿಡಿ. ಎಚ್ಚರನೇ ಆಗಿಲ್ಲ, ಈ ಅಲಾರಾಮ್ ನಾನ್ ನಂಬ್ಕೊಂಡ್ರೆ ಏನೂ ಆಗಲ್ಲ. ಅಮ್ಮವ್ರೆ ಯಾಕೊಂತರ ಇದ್ದೀರಾ? ಅಮ್ಮವ್ರೆ ಏನೂ ಇಲ್ಲ. ನಂಗೆ ಗೊತ್ತು ಬಿಡಿ, ಇದಕ್ಕೆಲ್ಲ ಸಾರ್ ತಾನೇ ಕಾರಣ. ನಿಮ್ ಗಂಡ ಕುಡ್ದು ರೋಡಲ್ಲಿ ಬಿದ್ದಿದ್ರಂತೆ, ಮೈ ಮೇಲೆ ಪ್ರಜ್ಞೆನೇ ಇರ್ಲಿಲ್ವಂತೆ. ಹೌದಾ? ಅಲ್ಲ ಕುಡಿಲಿ ಬೇಡ ಅನ್ನಲ್ಲ, ಹಾಗಂತ ಅಷ್ಟ. ಹಬ್ಬಬ್ಬ ಏನ್ ಗಂಡಸ್ರೋ ಏನೋ, ಒಂಚೂರು ಜವಾಬ್ದಾರಿನೇ ಇಲ್ಲ. ಅಲ್ಲ ಅವ್ರು ನಡಿಯೋಕು ಆಗದೆ ಫುಟ್ಪಾತ್ ಮೇಲೆ ಬಿದ್ದಿದ್ರಂತೆ, ಪೊಲೀಸ್ನವ್ರು ಮನೆ ಕರ್ಕೊಂಡ್ ಬಂದ್ಬಿಟ್ರಂತೆ. ನಿಜಾನಾ? ಯಾರ್ ಹೇಳಿದ ಹಾಗಂತ? ಸುಮ್ನೆ ಇಲ್ದಿರೋದೆಲ್ಲ ಹೇಳ್ಬೇಡ, ಹೋಗ್ ಕೆಲ್ಸ ನೋಡ್ಕೋ ಹೋಗ್. ಅಯ್ಯೋ ಇರ್ಲಿ ಬಿಡಿ, ಕುಡ್ಕೊಂಡ್ ಬಂದು ರೋಡಲ್ಲಿ ಬೀಳೋದು ಗಂಡಸ್ರಿಗೇನ್ ಹೊಸದ? ಲೈಫ್ ಅಲ್ಲಿ ಅದು ಒಂಥರ, ಅದೇನೋ ಅಂತಾರಲ್ಲ ಅಡ್ವಾನ್. ಅಯ್ಯೋ ಕನ್ನಡದಲ್ಲೇ ಹೇಳ್ತೀನಿ ಬಿಡಿ, ಲೈಫ್ ಅಲ್ಲಿ ಅದು ಒಂಥರ ಸಾಧನೆನೆ. ನನ್ ಗಂಡನು ಆಗಾಗ ಹೀಗೆ ಸಾಧನೆ ಮಾಡ್ತಾನೆ, ನಾನಾಗ ಹಿಟ್ಟಿನ ದೊಣ್ಣೆ ತಗೊಂಡು ಚುರುಕ್ ಮುಡ್ಸಿ ಮಹಾ ಸಾಧನೆ ಮಾಡ್ತೀನಿ. ನಿಂತ್ಕೋ, ಕುತ್ಕೋ ಬಾಯ್ಲಿ. ಯಾರದ್ ನಿನ್ ಫ್ರೆಂಡ್ ಇದನ್ ಕೊಟ್ಟಿದ್ದು? ಯಾಕ್ ಡ್ಯಾಡಿ ಹೇಳು? ತನ್ವಿ ಅಂತ. ಫೋನ್ ಮಾಡ್ಕೊಡು, ನನಗೆಲ್ಲ ಹೇಳಿದ್ದಾರೆ. ಇದು ಸಿಕ್ಕಿರೋದ ಕದ್ದಿರೋದಾ?